गुलबर्गा डिस्ट्रिक्ट में इंचार्ज मिनिस्टर प्रियांक खड़गे के हाथों पुलिस भवन में QR कोड लॉन्च किया गया है, जिसको अपने मोबाइल में स्कैन कर आप अपनी शिकायत दर्ज करवा सकते हैं। जना स्नेही नामी ये QR कोड है, गुलबर्गा सिटी और डिस्ट्रिक्ट के तमाम पुलिस स्टेशन के अंदर और बाहर साइड लगाया जाएगा, जिसको स्कैन करने पर आपके मोबाइल में एप्लीकेशन ओपन होता है। एप्लीकेशन में 3 लैंग्वेज दी गई हैं, जिसके जरिए आप आसानी से अपनी कंप्लेंट, एडवाइस या किसी भी इलीगल एक्टिविटीज़ की इन्फॉर्मेशन दे सकते हैं। और ख़ास बात, आपका मोबाइल नंबर और पर्सनल डिटेल्स को हाइड रखा जाएगा। आपकी मदद से क्राइम और इलीगल एक्टिविटीज़ को ख़त्म करने ये QR कोड लॉन्च किया गया है। अक्सर पब्लिक के जहन में ये बात रहती है, पुलिस स्टेशन में शिकायत करने पर आपकी बात को नज़रअंदाज किया जाता है, या फिर लोग पुलिस के डर से शिकायत ही नहीं करते हैं। इस QR कोड की मदद से आप बिना पुलिस से मिले अपनी शिकायत और तमाम इन्फॉर्मेशन ऑनलाइन दर्ज कर सकते हैं, जिस पर इमीडिएट एक्शन लिया जाएगा। इंचार्ज मिनिस्टर प्रियांक खड़गे, पुलिस कमिश्नर और SP ने डिटेल एक्सप्लेन किया है, आप इस वीडियो को एंड तक जरूर देखें। इस मौके पर इंचार्ज मिनिस्टर प्रियांक खड़गे, गुलबर्गा DC, पुलिस कमिश्नर गुलबर्गा, SP गुलबर्गा, DCP साउथ MLA आलम प्रभु पाटिल के अलावा दीगर ऑफिशियल्स यहां मौजूद थे। दिस वीडियो प्रेजेंटेड बाय मनूर मल्टी स्पेशलिटी हॉस्पिटल, हाईली क्वालिफाइड एंड वेल एक्सपीरियंस डॉक्टर्स टीम फॉर इमरजेंसी एंड ट्रॉमा केयर 24/7 एट बारे हिल सर्कल रिंग रोड गुलबर्गा। ಪ್ರತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋದಾಗ, ಕಿಡಿಗೆ ಹೋದಾಗ ಈ ಥರ QR ಕೋಡ್ ಹೊರಗಡೆ ಮತ್ತು ಒಳಗಡೆ ನಾವು ಅಂಟಿಸ್ತೀವಿ. ಈಗಾಗಲೇ ಈ ಉದ್ಘಾಟನೆ ಆದ ನಂತರ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇದು ಆಲ್ರೆಡಿ ಆಗ್ತಾ ಇದೆ. ಸೊ ಈ ಥರ QR ಕೋಡ್ ನೀವು ನೋಡ್ತೀರಾ, ಹೋದಾಗ ನೀವು ಇದನ್ನು ಸ್ಕ್ಯಾನ್ ಮಾಡಬೇಕು. ಈ ಥರ ನಿಮ್ಮ ಫೋನಿಂದ ನೀವು ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ಇದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ಆಲ್ರೆಡಿ ನೀವು ನೋಡಿದ್ದೀರಾ ಯಾವ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ 3 ಲ್ಯಾಂಗ್ವೇಜ್ ಆಪ್ಷನ್ಸ್ ಇದ್ದಾವೆ, 3 ಲ್ಯಾಂಗ್ವೇಜ್ ಆಪ್ಷನ್ಸ್ ಇದ್ದಾವೆ. ಒಂದು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ, 3 ಆಪ್ಷನ್ಸ್ ಇದ್ದಾವೆ. ನೀವು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಒಂದು ಪೇಜ್ ಈ ಥರ ಓಪನ್ ಆಗುತ್ತೆ. ಆ ಪೇಜಲ್ಲಿ ನಿಮ್ಮ ಹೆಸರು ಕೇಳ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಅದು ಕೇಳ್ತಾರೆ, ಇಮೇಲ್ ಐ ಡಿ ಇದ್ದರೆ ನೀವು ಆಗ್ಬೋದು. ಯಾವಾಗ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿದ್ದೀರಾ ಮತ್ತು ಯಾವ ಪೊಲೀಸ್ ಸ್ಟೇಷನ್, ಅದರಲ್ಲಿ ಒಂದು ಡ್ರಾಪ್ ಡೌನ್ ಮೆನ್ಯೂ ಇರುತ್ತೆ. ಎಲ್ಲ ಪೊಲೀಸ್ ಸ್ಟೇಷನ್ಸದ ಹೆಸರು ಆಲ್ರೆಡಿ ಅದರಲ್ಲಿ ಇದೆ, ನೀವು ಬರೀ ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ನಿಮ್ಮ ಕಂಪ್ಲೇಂಟ್, ಯಾವ ನಿಮ್ಮ ದೂರಿತ್ತು ಅದು ಸರಿಯಾಗಿ ಅಟೆಂಡ್ ಮಾಡಿದ್ದಾರೆ ಇಲ್ವಾ ಅದು ಇರುತ್ತೆ. ದೆನ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ವಾ ಮತ್ತು ನಮ್ಮ ಅಧಿಕಾರಿಯವ್ರದ್ದು ವರ್ತನೆ ಹೇಗೆ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಅವರು ಸರ್ ಹೇಳಿದಂಗೆ, ನಮ್ಮ DIG ಸರ್ ಕೂಡ ಹೇಳಿದಂಗೆ, ಸುಮಾರು ಸತಿ ನಮ್ಮ ಅಧಿಕಾರಿಯವ್ರದ್ದು ವರ್ತನೆ ಸರಿ ಇರಲ್ಲ, ಅದಕ್ಕೆ ಜನ ಪೊಲೀಸ್ ಸ್ಟೇಷನ್ ಹೋಗಲಿಕ್ಕೆ ಅವ್ರಿಗೆ ಭಯ ಇರುತ್ತೆ. ಸೊ ಅದು ಒಂದು ನಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನೀವು ಇದಕ್ಕೆ ಮುಂಚೆ ಎಷ್ಟು ಸತಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ ಆ ಕಂಪ್ಲೇಂಟನ್ನು ಅಟೆಂಡ್ ಮಾಡೋಕ್ಕೆ? ಬಿಕಾಸ್ ಒಂದ್ಸತಿ ಆಗಲ್ಲ, 2-3-4 ನಾಳೆ ಬನ್ನಿ ನಾವು ನೋಡ್ತೀವಿ, ನಾಡಿದ್ದು ಬನ್ನಿ ನಾವು ನೋಡ್ತೀವಿ, ಪ್ರತಿ ಸಲ ಈ ಥರ ಹೇಳ್ತಾ ಇರ್ತಾರೆ. ಸೊ ಅದು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಪೊಲೀಸ್ ಸ್ಟೇಷನ್ ಇರ್ಬೋದು, ಪೊಲೀಸ್ ಅವ್ರು ಇರ್ಬೋದು, ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಏನೇ ಸಮಸ್ಯೆ ಇರ್ಬೋದು, ಗಂಡ ಹೆಂಡತಿ ಜಗಳಕ್ಕೂ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನೀವೇ. ಅಲ್ಲಿ ನೀವು ಯಾರಿಗಾನ ಫೋನ್ ಮಾಡ್ತಾರೆ ಅದು ಸೆಕೆಂಡ್ರಿ, ಬಟ್ ಔಟ್ಸೈಡ್ ಫ್ಯಾಮಿಲಿ ಸರ್ಕಲ್ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನೀವೇ. ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದ್ರೆ ನನ್ನ ಅಹವಾಲುಗಳು ಸ್ವೀಕಾರ ಆಗುತ್ತೆ, ನನಗೆ ನ್ಯಾಯ ಸಿಗುತ್ತೆ, ನನಗೆ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನನಗೆ ಪರಿಹಾರ ಸಿಗುತ್ತೆ ಅಂದ್ಬಿಟ್ಟು ಅವರಿಗೆ ಒಂದು ವಿಶ್ವಾಸ ಬರಬೇಕು. ಇವತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಆ ವಿಶ್ವಾಸ ನಾವು ಕೊಟ್ಟರೂ ಜನರು ಯಾಕೋ ಬರ್ತಾ ಇಲ್ಲ ಅಂತ. ಆ ವಿಶ್ವಾಸ ಜನರಲ್ಲಿ ಇದ್ದಿದ್ರೆ ಬಹುಶಃ ಈ ಅಭಿಯಾನ ಮಾಡೋದು ಅಗತ್ಯನೇ ಇರಲಿಲ್ಲ. ಆದರೆ ಇವತ್ತು ಇದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇದು ಬರೇ ನಿಮ್ಮೇಲೆ ನಾವು ನಿಗಾ ಇಡಲಿಕ್ಕಲ್ಲ, ಸಾರ್ವಜನಿಕರ ಹಿತಾಸಕ್ತಿನಲ್ಲಿ. ಎಲ್ಲರೂ ಕೆಟ್ಟವರು, ಎಲ್ಲರೂ ಒಳ್ಳೆಯವರು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಜನರಿಗೆ ಪೊಲೀಸ್ ಸ್ಟೇಷನ್ ಅಂದ್ರೇ ಒಂದು ಭಯ ಆಗುತ್ತೆ. ಭಾಳಷ್ಟು ಜನ ಈಗ ನಾನೇ ನೋಡ್ತೀನಿ, ಎಸ್ಪೆಷಲಿ ಅರ್ಬನ್ ಏರಿಯಾಸ್ನಲ್ಲಿ ಮತ್ತು ರೂರಲ್ ಅರ್ಬನ್ ಏರಿಯಾಸ್ನಲ್ಲಿ ಏನಾದರೂ ಕಳ್ಳತನ ಆದರೆ ಹೋಗ್ಲಿ ಬಿಡಪ್ಪ, ಯಾರು ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ ಅಂತ ಬಂದ್ಬಿಡುತ್ತೆ. ದೇ ಡೋಂಟ್ ಇವನ್ ಗೋ ಟು ದ ಪೊಲೀಸ್ ಸ್ಟೇಷನ್. ರೀಸೆಂಟ್ಲಿ ಮೈ ಫ್ರೆಂಡ್ಸ್ ಹೌಸ್ ಗಾಟ್ ಬರ್ಗಲ್ಡ್. 2 ಲಕ್ಷದ ಏನೋ ಸಾಮಗ್ರಿ ಹೋದರೆ ಹೋಯ್ತು ಸರ್, ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಹರಾಸ್ಮೆಂಟ್ ಮಾಡೋದಕ್ಕಿಂತ ಇಟ್ ಇಸ್ ಬೆಟರ್ ನಾಟ್ ಟು ಗೋ ಅಂತಲೇ ಬರ್ತಾರೆ. ಅಲ್ಟಿಮೇಟ್ಲಿ ನಾನು ಕನ್ವಿನ್ಸ್ ಮಾಡಿದೆ, ಇಲ್ಲ ಹಾಗಾಗಲ್ಲ, ಒಂದು ಸರಿ ಹೋಗಿ ಬನ್ನಿ ಅಂತ. ವಿತಿನ್ 3 ಡೇಸ್ ನೀವು ರಿಕವರ್ ಮಾಡಿಕೊಟ್ರಿ ಅವರಿಗೆ.
2 ಲಕ್ಷ ವರ್ತ್ ಸಿಕ್ಕಿಲ್ಲ, ಅಟ್ಲೀಸ್ಟ್ 1.7 or 1.8 lakhs ವರ್ತ್ ಗುಡ್ಸ್ ವಾಪಸ್ ಸಿಕ್ತು ಅವರಿಗೆ. ಅವ್ರ ತಾಯಿದು ಮದುವೆ ಮಾಡಿರೋಂಥ ಏನು ಜ್ಯುವೆಲ್ರಿ ಎಲ್ಲ ಇತ್ತು. ದೆ ಗಾಟ್ ವೆರಿ ಇಮೋಷನಲ್. ದ ಮೆಸೇಜಸ್ ಐ ವಿಲ್ ಶೇರ್ ವಿತ್ ಯು ಇಫ್ ಯು ವಾಂಟ್. ಅಂದರೆ ಅವನೇನೂ ತಪ್ಪು ಮಾಡಿಲ್ಲ, ಆದರೆ ಹತ್ತಿದ್ರೆ ಇಟ್ಲು ಮೆಟೀರಿಯಲ್ ಹತ್ತಿಬಿಟ್ರೆ ಹೀ ವಿಲ್ ಬಿ ಡೀಮ್ಡ್ ಆಸ್ ಅ ಕ್ರಿಮಿನಲ್ ಅಂದಂಗೆ ಆಗ್ಬಿಡುತ್ತೆ ಅಂತ ಅವ್ರ ಆಲೋಚನೆ. ಸೊ ಇವೆಲ್ಲ ಏನು ಮಿಸ್ಗಿವಿಂಗ್ಸ್ ಇದೆ ಅದನ್ನು ನಾವು ದೂರ ಪಡಿಸ್ಬೇಕು ಅಂದರೆ ಒಂದು ಹೆಜ್ಜೆ ಮುಂದೆ ನಾವು ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ನಾಗರಿಕರಾಗಿ ಏನು ಅವ್ರದ್ದು ಮೊದಲೇ ಕಂಪ್ಲೇಂಟು ಹರಾಸ್ಮೆಂಟ್ ಆಗುತ್ತೆ ಸರ್ ಪೊಲೀಸ್ದು. ಅವರು ಏನು ಸಣ್ಣ ಪುಟ್ಟದಕ್ಕೆ ಕೈ ಚಾಚಿಬಿಡ್ತಾರೆ ಸರ್, ನಮ್ಗೆ ಗೊತ್ತಲ್ಲ. ಪೆಟಿ ಕರಪ್ಷನ್ ಏನು ರುಟೀನ್ನಲ್ಲಿ ನಾವು ದಾಖಲೆ ಮಾಡಬೇಕು. ಕ್ಲಿಯರ್ ಕಟ್ ಕೇಸಸ್ ಇರುತ್ತೆ, ಸುಪ್ರೀಂ ಕೋರ್ಟ್ ಆದೇಶ ಇರುತ್ತೆ, ಹೈಕೋರ್ಟ್ ಆದೇಶಗಳಿರ್ತವೆ, ಸರ್ಕಾರದ ನಿರ್ದೇಶನಗಳಿರ್ತದೆ, ನಿಮ್ಮ ಪೊಲೀಸ್ ಮ್ಯಾನ್ಯಲ್ಲಿ ಕ್ಲೀನಾಗಿ ಒಂದು ಫ್ಲೋ ಚಾರ್ಟ್ ಇರುತ್ತೆ. ಆದರೂ ಕೂಡ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ವಿಳಂಬ ಆಗುತ್ತೆ. ಜಸ್ಟಿಸ್ ಡಿಲೇಡ್ ಈಸ್ ಆಲ್ಸೋ ಜಸ್ಟಿಸ್ ಡಿನೈಡ್. ಜನರಲ್ಲಿ ಅದಕ್ಕೆ ಹೇಳ್ತಾರೆ, ಇಲ್ಲ ಸರ್ ಪೆಟಿ ಕರಪ್ಷನ್ ಇದೆ, ನಾವು ಯಾಕೆ ಸರ್ ಹೋಗ್ಬೇಕು ಅಲ್ಲಿ ಅಂತ. ಈಗ ಅನ್ಫ್ರೆಂಡ್ಲಿ ಪೊಲೀಸ್ ಇರ್ತಾರೆ ಭಾಳ ಜನ, ಅಂದರೆ ನಿಮ್ಮ ಒತ್ತಡ ನಿಮಗಿರುತ್ತೆ. ಈಗ 100 ಜನ ಕ್ರಿಮಿನಲ್ಸಿಗೆ ನೀವು ದಿನ ಮಾತಾಡಿರ್ತೀರ, ನಿಮಗೆ ಸಹಜವಾಗಿ ನಿಮ್ಗೆ ಆ ಸ್ಟ್ರೆಸ್ ಇರುತ್ತೆ. ಯಾರಾದರೂ ಪಾಪ ಕಂಪ್ಲೇಂಟ್ ಮಾಡೋಕ್ಕೆ ಬಂದಾಗ ಆ ಸಿಟ್ಟು ನೀವು ಅಲ್ಲಿ ತೋರಿಸ್ಬಿಡ್ತೀರಿ. ಅದಕ್ಕೆ ನಿಮ್ಮ ಕ್ಷೇಮಾಭಿವೃದ್ಧಿ ಇಂಪಾರ್ಟೆಂಟ್ ಇರೋದು ಅಂತ ನಾನು ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೇಗೆ ನಿಮ್ಮ ಈ ಸ್ಟ್ರೆಸ್ ಲೆವೆಲ್ಸ್ನ ಕಮ್ಮಿ ಮಾಡಿ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ನ, ನಾನು ಬೇರೆದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಅಟ್ಲೀಸ್ಟ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಒಂದು ಒಳ್ಳೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಡಬೇಕು. ಯಾಕಂದರೆ ನಿಮ್ಮ ಸ್ಟ್ರೆಸ್ಸನ್ನು ನೀವು ಒಳ್ಳೆ ಜನರ ಮೇಲೆ ತೋರಿಸಿದ್ರೆ ಅವರು ಸ್ಟೇಷನಿಗೂ ಬರೋಲ್ಲ, ನಿಮ್ಮ ಸ್ಟೇಷನಿಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ. ಆಮೇಲೆ ಅಂಡ್ಯೂ ಇನ್ಫ್ಲೂಯೆನ್ಸ್ ಆಫ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ಇದು ಒಂದು ಕೂಡ ಕಡಿವಾಣ ಹಾಕ್ಬೇಕಾಗ್ತದೆ. ಏನು ಮೇಡಮ್ ಅಂಡ್ಯೂ ಈಗ ನ್ಯಾಯ, ಈಗ ನೀವೆಲ್ಲ ಕೇಸ್ ಮಾಡ್ತಾ ಇರ್ತೀರ, ಎಲ್ಲ ಮಾಡ್ತಾ ಇರ್ತೀರ, ನಮ್ಮಂಥವ್ರು ಯಾರೋ ಫೋನ್ ಮಾಡ್ತಾರೆ, ನಮ್ಮವನಿದ್ದಾನೆ ಬಿಟ್ಬಿಡಿ ಮೇಡಮ್ ಆಮೇಲೆ ನೋಡೋಣ ಅಂತ, ಅದು ಕೂಡ ಆಗಬಾರ್ದಲ್ಲ. ಈ ಫೀಡ್ಬ್ಯಾಕ್ ಫ್ಯಾಮ್ ಅದಕ್ಕೆ ಇರೋದು, ನಮ್ಮಂಥವ್ರದ್ದು ಕಂಪ್ಲೇಂಟ್ ಬರ್ತದೆ ಇದರಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಇವೆಲ್ಲನೂ ಕೂಡ ಇದ್ದಾಗ ನಾವು ಜನರ ಜೊತೆ, ನೀವು ಅಂದ್ಕೊಂಡಿರ್ಬೋದು ಸರ್ಕಾರ ಇದೀವಪ್ಪ ನಾವು ಪೊಲೀಸ್ ಇಲಾಖೆದವರು ನಾವು ಯಾಕಿದ್ದೇವೆ, ಸೀ ನೀವು ಎಷ್ಟು ಮ್ಯೂಚುವಲ್ ಏನು ಇದು, ನೀವು ಎಷ್ಟು ಜನಸ್ನೇಹಿ ಇರ್ತೀರ ಅಷ್ಟೇ ಒಳ್ಳೆಯದು ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಕೂಡ. ಸಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ದರ್ ಈಸ್ ಮ್ಯೂಚುವಲ್ ಕೋಆಪ್ರೇಷನ್ ಬಿಟ್ವೀನ್ ಸೊಸೈಟಿ, ಕಮ್ಯುನಿಟೀಸ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್, ಆ ಸೊಸೈಟಿ ಕೆನಾಟ್ ಪ್ರೋಗ್ರೆಸ್. ನಿಮಗೆ ಇದು ಇಂಟೆಲಿಜೆನ್ಸ್ ಅಂದರೆ ಏನರ್ಥ ಹೇಳಿ? ನಿಮಗೆ ದಿನ ಈ ಮಾಹಿತಿ ಬರುತ್ತೆ ಅಲ್ಲ, ಎಸ್ ಪಿಗೆ ಐ ಜಿಗೆ ಎಲ್ಲ ಮಾಹಿತಿ ಹೋಗುತ್ತಲ್ಲ, ಇಂಟೆಲಿಜೆನ್ಸ್ ಹೇಗೆ ಬರೋದು? ಇಟ್ ಈಸ್ ಓನ್ಲಿ ವೆನ್ ಯು ಇಂಟ್ರ್ಯಾಕ್ಟ್, ಇಟ್ ಈಸ್ ಓನ್ಲಿ ವೆನ್ ಯು ಮಿಂಗಲ್ ವಿತ್ ಪೀಪಲ್. ಈಗ ಒಂದ್ಸರಿ ಕಳೆದ ನಮ್ಮ ಸರ್ಕಾರ ಇದ್ದಾಗ ಒಂದು ಇಂಟೆಲಿಜೆನ್ಸ್ ಬ್ರೀಫಿಂಗಿಗೆ ನನ್ನ ಮುಖ್ಯಮಂತ್ರಿ ಯಾವುದೋ ಒಂದು ಕೆಲಸ ಇತ್ತು, ನಾನು ಸ್ವಲ್ಪ ಬೇಗ ಹೋಗಿದ್ದೆ, 7:30-8 ಗಂಟೆಗೆ ಹೋಗಿದ್ದು. ಏನು ಅನುಪಮ್ಜಿ ಇಂಟೆಲಿಜೆನ್ಸ್ ಬ್ರೀಫಿಂಗ್ ನಡೀತಾ ಇತ್ತು, ಐ ಸ್ಟೆಪ್ಡ್ ಔಟ್. ಇಲ್ಲ ಏ ಪರವಾಗಿಲ್ಲ ಬಾರಪ್ಪ ಕೂತ್ಕೋ ಅಂತ ಹೇಳಿದ್ರು. ಅವ್ರು ಹಿಂಗೆ ಒಬ್ಬರು ಇನ್ನೊಬ್ಬರು ಯಾರೋ ಜೂನಿಯರ್ ಆಫೀಸರು, ಸರ್ ಹಿಂಗಾಗಿದೆ ಈ ಪೇಪರ್ನಲ್ಲಿ, ಹೆಂಗೆ ಬಂದಿದೆ ಆ ಪೇಪರ್ನ ನಾನು. ಅವಾಗ ಸಿ ಎಮ್ ಸಾಹೇಬ್ರು ಕೇಳಿದ್ರು, ಪೇಪರ್ ಓದಿ ಹೇಳೋಕ್ಕೆ ಇಂಟೆಲಿಜೆನ್ಸ್ ಅಲ್ಲ ಅಪ್ಪ ಅಂತ. ಇಂಟೆಲಿಜೆನ್ಸ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ, ಯು ಶುಡ್ ನೋ ಟುಡೇ. ಹೌದಾ ಇಲ್ಲ? ಅದು ಆಗಬೇಕಂದ್ರೆ ನೀವು ಜನಸ್ನೇಹಿ ಆಗ ಅನಿವಾರ್ಯತೆ ಇದೆ. ನಿಮ್ಮ ಕೆಲಸ ಕಮ್ಮಿ ಮಾಡ್ಕೊಳ್ಳಿಕ್ಕೆ ನಾಳೆ ಏನಾದರೂ ಕಮ್ಯುನಲ್ ರೈಟ್ಸಿಗೆ ಇರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಜಗಳಕ್ಕಿರ್ಬೋದು, ಇಲ್ಲ ಆದರೆ ಇಲ್ಲ ಒಂದು ಕಡೆ ಇಲ್ಲ ಅಪ್ಪ ನಮಗೆ ನಿಗಾ ಇಟ್ಟಿದ್ದಾರೆ, ಯಾವಾಗ ಬೇಕಾವಾಗ ನಮಗೆ ಇದು ಮಾಡ್ಬೋದು, ಅವರು ನಿಯಂತ್ರಣ ಮಾಡ್ಬೋದು ಅಂತ ಒಂದು ಬರಬೇಕಾಗ್ತದೆ. ನಾನು ಹೇಳ್ದಂಗೆ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇರಬೇಕು. ಇದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ಯಾರು ತಪ್ಪು ಮಾಡ್ತಾರೆ, ಹೋದ ಬಾರಿ ಕೂಡ ತಮಗೆಲ್ಲರಿಗೂ ಹೇಳಿದ್ದೆ ಮೀಟಿಂಗ್ನಲ್ಲಿ, ಯಾರು ಕ್ರಿಮಿನಲ್ಸ್ ಇರ್ತಾರೆ, ಯಾರು ಕ್ರಿಮಿನಲ್ ಇಂಟೆಂಟ್ ಇಟ್ಕೊಂಡಿರ್ತಾರೆ, ಮ್ಯಾಲಿಫೈಡ್ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ, ನಿಮ್ಮ ಖಾಕಿ ನೋಡಿ ಅವರಿಗೆ ಹೆದರಬೇಕು, ಅವ್ರು ಹೆದರಬೇಕು.
ಯಾರು ತಪ್ಪು ಮಾಡಿಲ್ಲ, ಯಾರು ನಿಮ್ಮ ಸಹಾಯಕ್ಕೆ ಬರ್ತಾ ಇದ್ದಾರೆ ಅವರು ನಿಮ್ಮ ಖಾಕಿಯನ್ನು ನೋಡಿ ಅವರು ನಿಮಗೆ ಗೌರವಿಸಬೇಕು. ದಿಸ್ ಈಸ್ ದ ಓನ್ಲಿ ಟೂ ಥಿಂಗ್ಸ್ ದಟ್ ನೀಡ್ ಟು ಬಿ ಡನ್. ಸೊ ಆದ್ದರಿಂದ ದಯವಿಟ್ಟು ನಮ್ಮ ಆಡಳಿತದಲ್ಲಿ ಹೆಚ್ಚು ರೀತಿಯಾದಂಥ ಪಾರದರ್ಶಕತೆ ಮತ್ತು ಅಕೌಂಟಬಿಲಿಟಿ ತರಲು ತಾವೆಲ್ಲರೂ ಸಹಕರಿಸ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಬರೀ ನಿಮಗಲ್ಲ, ನೀವು ಕೇಳ್ಬೋದು ಇಲ್ಲಪ್ಪ ಇದೆಲ್ಲ ಬರೀ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಮಾಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ ಅಂತ. ನಾನು ಕೂಡ ನನ್ನ ಆಡಳಿತದಲ್ಲಿ ಪಾರದರ್ಶಕತೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಎಷ್ಟು ಜನರಿಗೆ ಗೊತ್ತೋ ಇಲ್ಲೋ, ಪ್ರತಿ ತಿಂಗಳು ನಾನು ನನ್ನ ರಿಪೋರ್ಟ್ ಕಾರ್ಡನ್ನು ನಾನು ಕೂಡ ನಾನು ಬಿಡುಗಡೆ ಮಾಡ್ತಾಯಿದ್ದೀನಿ. ನೋಡಿದ್ದೀರಾ ಯಾರನ್ನ ಎಷ್ಟು ಮೀಟಿಂಗ್ ಮಾಡಿದ್ದೀವಿ, ಹೇಗೆ ಮಾಡಿದ್ದೀನಿ, ಎಲ್ಲಿ ಮಾಡಿದ್ದೀನಿ, ಯಾರ ಜೊತೆ ಮಾಡಿದ್ದೀವಿ, ಎಲ್ಲನೂ ಪಬ್ಲಿಕ್ ಪರ್ವ್ಯೂನಲ್ಲಿದೆ. ಯಾರೇ ಈಗ ದಿನ ನಾವು ಆಡಳಿತ ಸಂಬಂಧಪಟ್ಟ ಹಾಗೆ, ನನ್ನ ಇಲಾಖೆ ಸಂಬಂಧಪಟ್ಟ ಹಾಗೆ, ಸಾರ್ವಜನಿಕರಿಗೆ ಸಂಬಂಧಪಟ್ಟ ಹಾಗೆ ನಾನು ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ನಿಮ್ಮ ರಿಪೋರ್ಟ್ ಕಾರ್ಡ್ ಆಗ್ತದೆ. ಇವತ್ತು ಈ ಕ್ಯೂ ಆರ್ ಕೋಡ್ ಅಭಿಯಾನ ಏನಿದೆ ಇದು ಒಂಥರ ನಿಮಗೂ ರಿಪೋರ್ಟ್ ಕಾರ್ಡು, ನನಗೂ ರಿಪೋರ್ಟ್ ಕಾರ್ಡು. ಇದರಲ್ಲಿ ಸಾರ್ವಜನಿಕರು ಹೆಚ್ಚು ಕಂಪ್ಲೇಂಟ್ ಬಂದರೆ ಚೇತನ್ ಅವರು, ಈಶಾ ಅವರು ಫೇಲು, ನಾನು ಫೇಲು. ಆಪ್ಕೋಬಿ ಅಗರ್ ಆಪ್ ನೈ ಬಾಕಿಗೆ ತೀನ್ ಚಾರ್ ಜಿಲ್ಲೆ ಬೇಕಾರೆ ತೋ ಆಪ್ ಬಿ ಫೇಲ್ ಆಗ ಜಾಯಿತು. ಈಗ ನೀವೇನು ಜಾರ್ಕೋಬೋದು, ಒಂದರಲ್ಲೇ ಇದೆ ಇನ್ನು ಮೂರನಲ್ಲಿ ನಾನು ಪಾಸು ಅಂತ, ಹಾಗಾಗೋದಿಲ್ಲ. ಆದ್ದರಿಂದ ಈ ಆ್ಯಪನ್ನು ಬಳಸ್ಕೊಂಡು ಒಳ್ಳೆ ಫೀಡ್ಬ್ಯಾಕು ಬರುತ್ತೆ, ಇಲ್ಲ ಅಂದಿಲ್ಲ. ಸಜೆಷನ್ಸು ಬರ್ಬೋದು, ಸರ್ ನಿಮ್ಮ ವಾಡಿ ಪೊಲೀಸ್ ಸ್ಟೇಷನಲ್ಲಿ ಸ್ವಲ್ಪ ಕ್ಲೀನ್ಲಿನೆಸ್ ಇಲ್ಲ, ಅಥವಾ ನೀರಿಟ್ಟರೆ ಚೆನ್ನಾಗಿರುತ್ತೆ, ಅಥವಾ ನಿಮ್ಮ ವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಸರ್ ಅಪ್ರೋಚ್ ರೋಡ್ ಸರಿ ಇಲ್ಲ, ಅಥವಾ ಅಂದರೆ ಒಳ್ಳೆ ಸರ್ ಫೀಡ್ಬ್ಯಾಕು ಬರ್ಬೋದು, ಸಜೆಷನ್ಸು ಬರ್ಬೋದು, ದೂರುಗಳು ಬರ್ಬೋದು. ಬಟ್ ದ ಐಡಿಯಾ ಈಸ್ ಟು ಇಂಟ್ರ್ಯಾಕ್ಟ್ ವಿತ್ ಪಬ್ಲಿಕ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟು ಗೆಟ್ ದೇರ್ ಫೀಡ್ಬ್ಯಾಕ್. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga.